ಯಾವತ್ತು ಮದುವೆ ಆಗುತ್ತೆ ಯಾವತ್ತು ಇವನು ಏನು ಬಿಸ್ನೆಸ್ ಮಾಡುತ್ತಾನೆ ಯಾವತ್ತು ಇವನಿಗೆ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅವತ್ತು ಹುಟ್ಟಿದ 10 ಸೆಕೆಂಡ್ ಅಲ್ಲಿ ಡಿಸೈಡ್ ಇದುವರೆಗೂ ನಾನು ಜಾತಕ ಬರೆದಿದ್ದೀನಿ 6 ಮನೆಗಿಂತ ಹೆಚ್ಚು ಅಥವಾ 5 ಮನೆಗಿಂತ ಹೆಚ್ಚು ಯಾರದು ಫೇಲ್ ಆಗಿಲ್ಲ ಭಗವಂತ ಎಷ್ಟು ಬುದ್ಧಿವಂತ ನೋಡಿ ಸರ್ ದೇವರ ಮನುಷ್ಯರ ಮೇಲೆ ಎಷ್ಟು ಕರುಣೆ ಇದೆ 350 ಜಾತಕ ಬರೆದಿದ್ದೀನಿ 4 ರಿಂದ ಮೇಲೆ ಫೇಲ್ಯೂರ್ ಆಗೇ ಇಲ್ಲ ಏನು ಪ್ರಯೋಜನ ಸರ್ ನಾನು 20 ವರ್ಷದಿಂದ ದುಡಿತಾ ಇದ್ದೀನಿ ಕಾರ್ ತಗೊಳ್ಳಿಲ್ಲ ನಮ್ಮ ಪಕ್ಕದ ಮನೆಯವರು ಕಾರ್ ತಗೊಂಡ ನನ್ನ ಜೊತೆ ಬಂದ ಸರ್ ಅವನು ಬಿಲ್ಡಿಂಗ್ ಕಟ್ಟಿದಾನೆ ಕಟ್ಟಿಲ್ಲ ಇವನ ಮಾನಸಿಕ ಸ್ಥಿತಿಗಳನ್ನು ಉನ್ನತ ಸ್ಥಿತಿಗೆ ಏರಿಸ್ಕೊಂಡ್ಬಿಟ್ಟು ಅಲ್ಲಿ 60 ಇದ್ದಿದ್ದನ್ನು 40 ಮಾಡ್ಕೊಳ್ಳೋ ಮನುಷ್ಯ ರಾಜಯೋಗ ಅಂತ ಇದೆ ನಮ್ಮಲ್ಲಿ ರಾಜಯೋಗ ಅಂದರೆ ಏನು ತಿಳ್ಕೊತಾರೆ ಮಾಮೂಲಿ ಜನಸಾಮಾನ್ಯರೆಲ್ಲ ಅಂದರೆ ಸಿಂಹಾಸನ ದುಡ್ಡು ಬಂಗ್ಲೆ ರಾಜಯೋಗ ಅಂದರೆ ಏನು ಗೊತ್ತಾ ಭಿಕ್ಷುಕನಿಗೂ ರಾಜಯೋಗ ಇದೆ ಏನಂದ್ರೆ ಅವನು ಎಲ್ಲ ಭಿಕ್ಷುಕ ಒಬ್ಬ ಕೆಲವು ಭಿಕ್ಷುಕ 10 ಮನೆಗೆ ಹೋದ್ರೆ ಮುಂದಕ್ಕೆ ಹೋಗಿ ಬಂದಿರ್ತಾರೆ ರಾಜಯೋಗ ಇದ್ದ ಭಿಕ್ಷುಕನಿಗೆ 2 ಮನೇಲಿ ಅನ್ನ ಹಾಕಿರ್ತಾರೆ ಡಿಸ್ ರಾಜಯೋಗ ಕನ್ಯಾಗಿದ್ರೆ ನೀನು ಹೆಚ್ಚು ಹುಡುಗರ ಅಥವಾ ಪುರುಷರ ಸಹವಾಸದಲ್ಲಿ ಎಚ್ಚರಿಕೆಯಿಂದಿರಬೇಕು ಎಲ್ಲರೂ ನಿನ್ನನ್ನು ಮೋಹಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ ಎಚ್ಚರವಾಗಿರಬೇಕು ಬರದೇ ಕೊಡ್ತೀನಿ ನಾನು ಹೇಳಿಗಳೋದಿಲ್ಲ ಈಗ ನೀವು ಮನೋ ಆಸ್ಟ್ರು ಅಂತ ಹೆಸರಿಟ್ಟಿದ್ದೀರಿ ಹೌದು ಇದು ಹೇಗಿಟ್ರಿ ಇದು ಯಾಕೆ ಈಗ ಬೇರೆಯವರೆಲ್ಲ ಜ್ಯೋತಿಷ್ಯ ಆ ಜ್ಯೋತಿಷ್ಯ ಈ ಜ್ಯೋತಿಷ್ಯ ದೇವರ ಹೆಸರುಗಳು ಹಾಂ ಕಾಳೆ ಜ್ಯೋತಿಷ್ಯ ಇನ್ನೊಂದು ಏನೇನೋ ಹೆಸರು ಇಟ್ಕೊಳ್ತಾರೆ ಅವ್ರದ್ದೇ ಆದಂಥದ್ದು ಬ್ರಹ್ಮಾಂಡದವರೆಗೆ ಅಂಡಪಿಂಡ ಬ್ರಹ್ಮಾಂಡ ಹಳಿ ನಮ್ಮ ಅಯ್ಯೋ ನರಸಿಂಹರಾಜದ ಭಾಳ ದೊಡ್ಡ ಫೇಮಸ್ ಡೈಲಾಗ್ ಅದು ಇಲ್ಲ ಇದೊಂದು ಪ್ರಶ್ನೆ ಯಾರಾದರೂ ಕೇಳ್ತಾರೆ ಅಂದ್ಕೊಂಡಿದ್ದೆ ಸುಮಾರು ಜನಕ್ಕೆ ಮನೋಷ್ಟು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಕೇಳೋಕೆ ಹೋಗಲ್ಲ ಅಥವಾ ನಾನೇ ಹೇಳಿಬಿಡ್ತಿದ್ದೆ ಏನಕ್ಕೆ ಮನೋಷ್ಟು ಅಂತ ನೀವು ಅದನ್ನು ತುಂಬ ಚೆನ್ನಾಗಿ ಗಮನಿಸಿದ್ರಿ ಮನಸ್ಸಿಗೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆ ದಟ್ ಇಸ್ ಮನೋ ಆಸ್ಟ್ರೋ ಮಾನಸಿಕ ವೈಪರೀತ್ಯಗಳ ಮೇಲೇ ಮನುಷ್ಯನ ವರ್ತನೆ ಮೇಲೇ ಅವನ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ನಿಮ್ಗೆ ಹೇಳಿದೆ ನಾನು ವರ್ತಮಾನ ಕೂಡ ತುಂಬ ಮಾನಸಿಕವಾಗಿ ಯಾವಾಗಲೂ ಎಕ್ಸೈಟ್ಮೆಂಟಲ್ಲಿ ರೋಷದಲ್ಲಿ ಕೋಪದಲ್ಲಿ ಸಿಟ್ಟಿನಲ್ಲಿ ಗಾಬರಿಯಲ್ಲಿ ಇರ್ತಾರೆ ಅವ್ರಿಗೆ ಬಿ ಪಿ ಬೇಗ ಬರುತ್ತೆ ಮತ್ತು ಬದುಕು ಅನ್ನೋದು ಕೊನೆಗೂ ಅದರ ಕೇಂದ್ರ ಬಿಂದು ಮನಸ್ಸು ಕಾಣುತ್ತೆ ಮನಸ್ಸು ಕಾಣುತ್ತೆ ಆ ಮನಸ್ಸಿಗೆ ಕಾರಕ ಚಂದ್ರ ಚಂದ್ರನ ಚಲನೆಯ ಮೇಲೆ ಮನುಷ್ಯನ ಮಾನಸಿಕ ವರ್ತನೆಗಳು ನಿರ್ಧಾರ ಆಗುತ್ತೆ ನೀವು ಗಮನಿಸಿ ಅಮಾವಾಸ್ಯೆಯ ಹಿಂದಿನ ದಿನ ಅಮಾವಾಸ್ಯೆಯ ದಿನ ಮತ್ತು ಅಮಾವಾಸ್ಯೆ ಮಾರನೇ ದಿನ ತಿಂಗಳಲ್ಲಿ 3 ದಿನ ಬಹಳಷ್ಟು ಮನೆಗಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಕಲಹಗಳು ವಿರಸಗಳಾಗ್ತವೆ ಅಥವಾ ಅಪಘಾತಗಳಾಗ್ತವೆ ಆ 3 ದಿನ ಅಥವಾ ಹಣಕಾಸು ನಷ್ಟಗಳಾಗ್ತವೆ ಯಾರೂ ಕ್ಯಾಲೆಂಡರ್ನಲ್ಲಿ ಯಾವತ್ತು ಅಮಾವಾಸ್ಯೆ ಇಂದು ದಿನ ಅಂತ ಯಾರೂ ಗುರುತಾಕಲ್ಲ ಎಲ್ಲೋ ಈ ಧಾರ್ಮಿಕ ಭಾವನೆ ಬಗ್ಗೆ ಸ್ವಲ್ಪ ಆಸಕ್ತಿ ಇರೋರಷ್ಟೇ ನಾಳೆ ಅಮಾವಾಸ್ಯೆ ಮುಂದುವರ ಅಮಾವಾಸ್ಯೆ ಅಂತ ಗುರುತು ಮಾಡ್ಕೋತಾರೆ ಒಬ್ಬ ಜನಸಾಮಾನ್ಯ ಯಾವತ್ತು ಇವತ್ತು ನಾವು ಮಾತಾಡ್ತಿದ್ದೀವಿ ಇವಾಗ ನಮಗೆ ಇವತ್ತು ಸಂಜೆ 4 ಗಂಟೆಗೆ ಅಮಾವಾಸ್ಯೆ ಮುಗಿದೋಗಿದೆ ನಿನ್ನೆ 4 ಗಂಟೆಯಿಂದ 12 ಗಂಟೆ 1-2 ಗಂಟೆಯಿಂದ ಇವತ್ತು 4 ಗಂಟೆ ಮುಗಿದೋಗಿದೆ ಯಾರಿಗೂ 20ನೇ ತಾರೀಕು ಅಮಾವಾಸ್ಯೆ ಅಂತ ಗೊತ್ತಿರಲ್ಲ ಸರ್ ಅಮಾವಾಸ್ಯೆನ ನೋಟೇ ಮಾಡಲ್ಲ ಯಾಕೆ ಅಂದರೆ ಆ 3 ದಿನ ಚಂದ್ರ ಅವನು ರಾಹು ಪ್ರಭಾವಕ್ಕೆ ಒಳಗಾಗಿ ಮಾಸ್ಕ್ ಆಗಿರ್ತಾನೆ ಸೂರ್ಯ ಚಂದ್ರರ ಸಮಾಗಮ ಅಮಾವಾಸ್ಯೆಯಲ್ಲಿ ಆಗಿ ಸೂರ್ಯನ ಪ್ರಭಾವದಿಂದ ರಾಹುಕೇತುಗಳ ಪ್ರಭಾವದಿಂದ ಚಂದ್ರ ಮೊಂಕಾಗಿರುವುದರಿಂದ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳ ಮನಸ್ಸುಗಳು ಮಂದ ಸ್ಥಿತಿಯಲ್ಲಿ ಮಂಕು ಸ್ಥಿತಿಯಲ್ಲಿ ಅಡ್ಡ ಸ್ಥಿತಿಯಲ್ಲಿ ಇರುತ್ತವೆ ಅರ್ಥ ಆಯ್ತಾ ನಿಮಗೆ ಹೇಳಿದ್ದು ಆ ಕಾರಣಕ್ಕೆ ಮನಸ್ಸಿನ ಮೇಲೆ ತುಂಬ ಜ್ಯೋತಿಷ್ಯ ಪರಿಣಾಮವನ್ನು ಬೀರುವುದರಿಂದ ಮೊದಲು ಎಲ್ಲ ವ್ಯಕ್ತಿಯು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದನ್ನು ಅಭ್ಯಸಿಸಿದರೆ ಧ್ಯಾನ ಜಪ ತಪಗಳ ಮೊರೆ ಹೋದರೆ ಕುಂಡಲಿಯಲ್ಲಿ ವೀಕ್ ಇದ್ದರೂ ಅದನ್ನು ಬಲಗೊಳಿಸಿಕೊಳ್ಳಬಹುದು ಆ ಒಂದು ಶಕ್ತಿ ಮನಸ್ಸಿಗೆ ಮಾತ್ರ ಇದೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ
ಮನಸ್ಸಿಗೆ ಯಾಕೆ ಸಂಬಂಧ ಇದೆ ಅಂತ ನೋಡಿ. ದೇವರು ಪ್ರತಿಯೊಬ್ಬರ ಜ್ಯೋತಿಷ್ಯವನ್ನು ಅವರ ಇಡೀ ಭವಿಷ್ಯವನ್ನು ಅವನು ಹುಟ್ಟಿದಾಗಲೇ ಕರಳು ಕಟ್ಟಾಗುತ್ತೆ ತಾಯಿ ಹೊಟ್ಟೆಯಿಂದ ಕಟ್ಟಾದ ಕೂಡಲೇ ಅವ್ರದ್ದೊಂದು ಅಕೌಂಟ್ ಚಾರ್ಟ್ ರೆಡಿ ಆಗುತ್ತೆ ಇಡೀ ಲೈಫಲ್ಲಿ ಯಾವ್ಯಾವತ್ತು ಏನಾಗುತ್ತೆ ಅಂತ. ಯಾವತ್ತು ಮದುವೆ ಆಗುತ್ತೆ, ಯಾವತ್ತು ಇವನು ಏನು ಬಿಸ್ನೆಸ್ ಮಾಡ್ತಾನೆ, ಯಾವತ್ತು ಇವನಿಗೆ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅವತ್ತು ಹುಟ್ಟಿದ 10 ಸೆಕೆಂಡಲ್ಲಿ ಡಿಸೈಡು. ಅದನ್ನು ಒಂದು ಹಾರ್ಡ್ ಡಿಸ್ಕ್ ಹಾಕ್ಬಿಟ್ಟು ಅದ್ರ ಪಾಸ್ವರ್ಡ್ನ ದೇವರು ಕೂಡ ಡಿಲೀಟ್ ಮಾಡಿಬಿಡ್ತಾನೆ. ಇದನ್ನು ನನ್ನ ಕೈಲೂ ತಿದ್ದಕ್ಕಾಗಲ್ಲ ಅಂತ. ದಿಸ್ ಇಸ್ ಡಿಸೈಡ್ ಬ್ರಹ್ಮ. ಕ್ಲೋಸಾ ಮ್ಯಾಟ್ರಲ್ಗೆ? ಒಂದು ಆಪ್ಷನ್ ಕೊಡ್ತಾನೆ ದೇವರು. ಹಿಂಗೆ ಮಾಡಿಬಿಟ್ರೆ ಪಾಪ ಮನುಷ್ಯ ಹೇಗೆ ಈ ಥರ ಹಾಕ್ಬಿಟ್ಟು ಹಿಂಗಾಗುತ್ತೆ ಅಂತ ನಾನು ಹಾಕಿ ಪಾಸ್ವರ್ಡ್ ಡಿಲೀಟ್ ಮಾಡಿಬಿಟ್ರೆ ಅವ್ನು ಜೀವನ ಹೆಂಗೆ ಮಾಡ್ತಾನೆ? ಒಂದು ಆಪ್ಷನ್ ಕೊಡ್ತಾನೆ ದೇವರು. ನಿನ್ನ ಸಮಸ್ಯೆಯನ್ನು ನಾನೇನೋ ಬರೆದಿದ್ದೀನಿ, ಹೀಗಾಗುತ್ತೆ ಹೀಗಾಗುತ್ತೆ, ಏನಾದರೂ ಒಂಚೂರು ಬದಲಾವಣೆ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ನಿನಗೆ ಮಾತ್ರ ಒಂದು ಪರ್ಮಿಷನ್ ಕೊಡ್ತೀನಿ, ಒಂದು ಎಕ್ಸ್ಕ್ಯೂಸ್ ಚಾನ್ಸ್ ಕೊಡ್ತೀನಿ. ಅದೇ ಮನಸ್ಸು ನೀನು ಮಾತ್ರ ಬದಲಿಸ್ಕೋಬೋದು. ಇನ್ಯಾವುದೋ ಮಠ ಮಂತ್ರದವ್ರ ಹತ್ರ ಹೋಗಿ, ಇನ್ಯಾವುದೋ ಬಲವಾಗಿ ನಾನು ಅದನ್ನು ತೆಗಿತೀನಿ ಅಂತ ಅಲ್ಲ, ನಿನಗೇ ಚಾನ್ಸ್ ಇದೆ ಬೇರೆಯವ್ರಿಗೆಲ್ಲ. ಅದರ ಪ್ರಭಾವವೇ ನಾನು 48 ದಿನ ಪ್ರದಕ್ಷಿಣೆ ಮಾಡಿದಾಗ ನನಗೆ ಹೊಳೆದದ್ದು ಅಲ್ವಾ? ಕರೆಕ್ಟ್. ಆವಾಗ ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ನೀನು ಇಟ್ಕೊಂಡ್ರೆ ಒಂದು ಸ್ವಲ್ಪ ನಿಮಗೆ ಬದಲಾವಣೆ ನಾನು ಕೊಡ್ತೀನಿ. ಇದು ನಮ್ಮ ಜನಜೀವನದೊಳಗೂ ಇದೆ, ಗಮನಿಸಿ. ನಿಮ್ಗೆ ಯಾರಿಂದನೋ ಒಬ್ಬ ಕೆಲಸ ಆಗಬೇಕು, ಒಬ್ಬ ಅಧಿಕಾರಿಗಳಿಂದ ನಿಮಗೆ ಕೆಲಸ ಆಗಬೇಕು, ನೀವು ಯಾರ ಕೈಲೋ ಹಿಂಗೆ ಹೇಳಿ ಅಂತ ಇನ್ಫ್ಲೂಯೆನ್ಸ್ ಮಾಡಿಸೋ ಬದಲು ನೀವೇ ಹೋಗಿ ಕೇಳ್ಕೊಂಡ್ರೆ ಪವರ್ ಜಾಸ್ತಿ. ಕರೆಕ್ಟಾ? ಒಂಚೂರು ಅವ್ರಿಗೆ ಹೇಳಿ ನನಗೆ ಆ ಕೆಲಸ ಆಗಬೇಕು ಅಂದರೆ ಅವ್ರೇನಂತಾರೆ ಗೊತ್ತಾ? ಹೌದಾ, ನಿನ್ನ ಕೈಲಿ ಹೇಳಿ ಕಳಿಸಿದಾನಾ? ಯಾಕೆ ಅವನಿಗೆ ಬಾಯಿ ಇರಲಿಲ್ವಾ ಅಂತ ಒಂದು ಅವ್ರ ಮನಸ್ಸಲ್ಲಿ ಬಂದರೆ ನೀವೇ ಹೋಗಿ ಸ್ವಾಮಿ ಈ ಥರ ಕೆಲಸ ಆಗಬೇಕು ಒಂಚೂರು ಮಾಡಿಕೊಡಿ ಅಂದರೆ ಆಯ್ತು ಹೋಗೋ ಮಾಡಿಕೊಡ್ತೀನಿ ಇಷ್ಟೇ. ನೇರವಾಗಿ ನೀವು ದೇವರನ್ನು ಮೊರೆ ಹೋಗಿ ಇದು ಹಿಂಗಾಗಿದೆ ಸ್ವಲ್ಪ ಹಿಂಗೆ ಮಾಡಪ್ಪ ಅಂತ ಕೇಳಿಕೊಂಡ್ರೆ 50% ಸಾಲು ಸಿಗುತ್ತೆ, 100% ಅಲ್ಲ. ಅವನ ಕಾಲು ಎಂಥೋ ಅಪಘಾತ ಆಗಿ ಮುರಿದೋಗಬೇಕು ಅಂತಿದ್ರೆ ತರ್ಚತ್ತೆ, ಯಾಕೆಂದರೆ ಅದು ವಿಧಿ ನಿಯಮ ಆಗಲೇಬೇಕಲ್ಲ. ಅವರು ಅಡ್ಡಿಸ್ ರೆಡಿ ಮಾಡೋದ್ರಿಂದ ಅದನ್ನು ಫುಲ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, 50% ಆರು ಅವ್ರಿಗೆ ತೃಪ್ತಿ ಸಿಕ್ಕತ್ತೆ. ಮನಸ್ಸೇ ಇದಕ್ಕೆಲ್ಲದಕ್ಕೂ ಕಾರಣ, ಆದ್ದರಿಂದ ಮನೋ ಆಸ್ಟ್ರೋ ಅಂತ ನಾನು ಯೋಚನೆ ಮಾಡಿ ಇಟ್ಟೆ. ಮನುಷ್ಯ ಮನಸ್ಸನ್ನು ಹತವಾಗಿಟ್ಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಆ ಮನಸ್ಸನ್ನು ಯಾವ್ಯಾವ ಹಂತದಲ್ಲಿ, ಕುಂಡಲಿಲಿ ಎಷ್ಟು ಮನೆ ಬರುತ್ತೆ ಸರ್? 12 ಮನೆ ಬರುತ್ತೆ, 12 ಸಬ್ಜೆಕ್ಟ್ ಅಂದಿಟ್ಕೊಳ್ಳಿ. ಈಗ ನಾವು ಓದಬೇಕಾದ್ರೆ 6 ಸಬ್ಜೆಕ್ಟು 7 ಸಬ್ಜೆಕ್ಟು, ಸೋಷಿಯಲ್ಲು, ಹಿಂದಿ, ಇಂಗ್ಲೀಷು, 12 ಸಬ್ಜೆಕ್ಟ್ ಬರುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ 12 ಮನೆ, ಒಬ್ಬ ಮನುಷ್ಯನ ಜೀವನದಲ್ಲಿ 12 ಸಬ್ಜೆಕ್ಟ್. ಒಬ್ಬ ಜ್ಯೋತಿಷಿ ಅದನ್ನು ಮೊದಲಿಂದ ಅವಲೋಕಿಸಿಕೊಂಡು ಬಂದರೆ 1ನೇ ಮನೆ ಒಂದು ಹೇಳುತ್ತೆ, 2ನೇ ಮನೆ ಅವನ ಬದುಕಿನಲ್ಲಿ ಕುಟುಂಬ ಧನ ಹೇಳುತ್ತೆ, 3ನೇ ಮನೆ ಒಂದು ಹೇಳುತ್ತೆ, 4ನೇ ಮನೆ ತಾಯಿ ಗೃಹ ಸುಖ ಹೇಳುತ್ತೆ, 5ನೇ ಮನೆ ಪುತ್ರ ಸಂತಾನ ವಿದ್ಯೆ ಹೇಳುತ್ತೆ, 6ನೇ ಮನೆ ಸಾಲ ರೋಗ ಶತ್ರು ಋಣ ಹೇಳುತ್ತೆ, 7ನೇ ಮನೆ ಪತ್ನಿ ಫ್ರೆಂಡ್ಸ್ ಹೇಳುತ್ತೆ, 8ನೇ ಮನೆ ಆಯುಷ್ಯ ಮತ್ತು ಅದೃಷ್ಟವನ್ನು ಹೇಳುತ್ತೆ, 9ನೇ ಮನೆ ಭಾಗ್ಯಭಾವನ ಹೇಳುತ್ತೆ, 10ನೇ ಮನೆ ಉದ್ಯೋಗ ತಂದೆ ಅವನ ಒಂದು ಪ್ರತಿಭೆ ಹೇಳುತ್ತೆ, 11ನೇ ಮನೆ ಜೀವನದಲ್ಲಿ ಇವನು ಏನು ಉಳಿಸ್ತಾನೆ ಲಾಭಗಳು ಹೇಳುತ್ತೆ, 12ನೇ ಮನೆ ಇವನು ಏನು ಕಳ್ಕೊಳ್ತಾನೆ ಅದನ್ನು ಹೇಳುತ್ತೆ. ಈ 12ರಲ್ಲಿ ನಾವು ಅವಲೋಕಿಸುವಾಗ ಎಷ್ಟು ಸಬ್ಜೆಕ್ಟ್ ಇವರು ಪಾಸ್ ಆಗಿದ್ದಾರೆ? 6ರಿಂದ ಒಳಗೆ ಮಾತ್ರ ಮೈನಸ್ ಇದ್ದು 8 ಸಬ್ಜೆಕ್ಟ್ ಪಾಸ್ ಆಗಿದ್ದರೆ ಅದು ಫಸ್ಟ್ ಕ್ಲಾಸ್. 2ನೇ ಸಬ್ಜೆಕ್ಟ್ ಫೇಲಾಗಿ 10 ಪಾಸ್ ಆಗಿದ್ದರೆ ಹೈ ಫಸ್ಟ್ ಕ್ಲಾಸ್. 6 ಫೇಲಾಗಿ 6 ಇದ್ದರೆ 50-50. ಇದುವರೆಗೂ ನಾನು ಜಾತಕ ಬರೆದಿದ್ದೀನಿ, 6 ಮನೆಗಿಂತ ಹೆಚ್ಚು ಅಥವಾ 5 ಮನೆಗಿಂತ ಹೆಚ್ಚು ಯಾರ್ದು ಫೇಲಾಗಿಲ್ಲ. ಭಗವಂತ ಎಷ್ಟು ಬುದ್ಧಿವಂತ ನೋಡಿ ಸರ್, ದೇವರ ಮನುಷ್ಯನ ಮೇಲೆ ಎಷ್ಟು ಕರುಣೆ ಇದೆ. 350 ಜಾತಕ ಬರೆದಿದ್ದೀನಿ, 4ರಿಂದ ಮೇಲೆ ಫೇಲ್ಯೂರ್ ಆಗೇ ಇಲ್ಲ. ಅಂದರೆ ಎಷ್ಟು ಭದ್ರ ಮಾಡಿದ್ದಾನೆ ಬದುಕನ್ನು? 50-50 ಇಲ್ಲ, 60-40. 60 ಇದ್ದದನ್ನು 40 ಮಾಡ್ಕೊಳ್ಳೋದು ಮನುಷ್ಯನೇ. ಏನು ಪ್ರಯೋಜನ ಸರ್, ನಾನು 20 ವರ್ಷದಿಂದ ದುಡಿತಾ ಇದ್ದೀನಿ, ಕಾರ್ ತಗೊಳ್ಳಿಲ್ಲ, ನಮ್ಮ ಪಕ್ಕದ ಮನೆಯವ್ರು ಕಾರ್ ತಗೊಂಡ, ನನ್ನ ಜೊತೆ ಬಂದ ಸರ್ ಅವ್ನು ಬಿಲ್ಡಿಂಗ್ ಕಟ್ಟಿದ್ದಾನೆ ಕಟ್ಟಿಲ್ಲ,
ಇವನ ಮಾನಸಿಕ ಸ್ಥಿತಿಗಳನ್ನು ಉನ್ನತ ಸ್ಥಿತಿಗೆ ಏರಿಸ್ಕೊಂಡ್ಬಿಟ್ಟು ಅಲ್ಲಿ 60 ಇದ್ದದನ್ನು 40 ಮಾಡ್ಕೊಳ್ಳೋ ಮನುಷ್ಯ ರಾಜಯೋಗ ಅಂತ ಇದೆ ನಮ್ಮಲ್ಲಿ ರಾಜಯೋಗ ಅಂದ್ರೆ ಏನು ತಿಳ್ಕೊತಾರೆ ಮಾಮೂಲಿ ಜನಸಾಮಾನ್ಯರೆಲ್ಲ ಅಂದ್ರೆ ಸಿಂಹಾಸನ ದುಡ್ಡು ಬಂಗ್ಲೆ ರಾಜಯೋಗ ಅಂದ್ರೆ ಏನು ಗೊತ್ತಾ ಭಿಕ್ಷುಕನಿಗೂ ರಾಜಯೋಗ ಇದೆ ಏನಂದ್ರೆ ಅವನು ಎಲ್ಲ ಭಿಕ್ಷುಕ ಒಬ್ಬ ಕೆಲವು ಭಿಕ್ಷುಕ 10 ಮನೆಗೆ ಹೋದ್ರು ಮುಂದಕ್ಕೆ ಹೋಗಿ ಬಂದಿರ್ತಾರೆ ರಾಜಯೋಗ ಇದ್ದ ಭಿಕ್ಷುಕನಿಗೆ 2 ಮನೆಯಲ್ಲಿ ಅನ್ನ ಹಾಕಿರ್ತಾರೆ ಡಿಸ್ ರಾಜಯೋಗ ಒಂದು ಹಾಲ್ಗೆ ಹೋಗ್ತೀರಾ ಯಾವುದೋ ಫಂಕ್ಷನ್ ನಡೀತಿರುತ್ತೆ ಎಲ್ಲ ಚೇರ್ ಭರ್ತಿ ಆಗ್ಬಿಟ್ಟಿರುತ್ತೆ ನೀವು ಹೋಗೋ ಟೈಮ್ಗೆ ಒಬ್ಬರಿಗೆ ಅರ್ಜೆಂಟ್ ಏನೋ ಇದ್ದು ಎದ್ದು ಹೋಗ್ತಾರೆ ನೀವು ಅಲ್ಲಿ ಕೂರ್ತೀರ ರಾಜಯೋಗ ಎರಡವರ್ ಕೂರಬೇಕು ಹುಡುಗಟನ ನಿಂತ್ಕೋಬೇಕು ನಿಂತ್ಕೊಳ್ಳೋಕ್ಕಾಗತ್ತೆ ಎರಡವರ್ ರಾಜಯೋಗ ಇದನ್ನು ರಾಜಯೋಗ ಅನ್ನಲ್ಲ ನಮ್ಮಲ್ಲಿ ರಾಜಯೋಗ ಅಂದರೆ ಕಾರ್ ತಗೋಬೇಕು ನಾನು ಒಂದು 20 ಗ್ರಾಮ್ 50 ಗ್ರಾಮ್ ಚೈನ್ ಹಾಕೋಬೇಕಿತ್ತು ಒಂದು ಬಿಲ್ಡಿಂಗ್ ತಗೋಬೇಕು ರಾಜಯೋಗ ಅಲ್ಲ ಬೇರೆಯವರಿಗೆ ಊಟ ಸಿಗದಿದ್ದ ಸಂದರ್ಭದಲ್ಲೂ ನಿನಗೆ ಊಟ ಸಿಕ್ಕಿದ್ರೆ ರಾಜಯೋಗ ಕೌಂಟರ್ ಕ್ಲೋಸ್ ಆಗ್ತಿರುತ್ತೆ ಊಟದ್ದು ನೀವು ಹೋಗ್ತೀರ ಲಾಸ್ಟ್ ನಿಮ್ಮದೇ ಲಾಸ್ಟು ಆಮೇಲೆ ಕ್ಲೋಸ್ ಆಗುತ್ತೆ ರಾಜಯೋಗ ಈ ಜ್ಯೋತಿಷ್ಯ ಅನ್ನೋದು ಪ್ರತಿ ಕ್ಷಣವೂ ಮನುಷ್ಯನ ಬದುಕನ್ನು ನಿರ್ಧರಿಸುವ ಮತ್ತು ಅದನ್ನು ಮಾಪನ ಮಾಡುವ ಒಂದು ವಿದ್ಯೆನ ಮೈಕ್ರೋ ಸೆಕೆಂಡ್ನಲ್ಲೂ ಕೂಡ ನಮ್ಮಲ್ಲಿ ಜ್ಯೋತಿಷ್ಯದಲ್ಲಿ ಗಂಟೆ ಗಂಟೆಯ ಜ್ಯೋತಿಷ್ಯ ಅಂತಿದೆ ಹೋರಾಶಾಸ್ತ್ರ ಎರಡೂ ಕಾಲು ದಿನಕ್ಕೆ ಒಮ್ಮೆ ಒಂದು ಜ್ಯೋತಿಷ್ಯ ಹೇಳೋದಿದೆ ಚಂದ್ರ ಜ್ಯೋತಿಷ್ಯ ಎರಡೂ ಕಾಲು ದಿನಕ್ಕೆ ಒಂದು ರಾಶಿಯನ್ನು ಬದಲಾಯಿಸುತ್ತೆ ಚಂದ್ರ ಅವ್ರ ಮನಸ್ಥಿತಿ ಬೇರೆ ಬೇರೆ ಆಗ್ತದೆ ಎರಡು ಕಾಲು ದಿನಕ್ಕೆ ನಾನು 1 ಗಂಟೆಯಿಂದ ಶುರು ಮಾಡಿದೆ ಹೋರಾಶಾಸ್ತ್ರ ಬೆಳಗ್ಗೆ ಸೂರ್ಯೋದಯವಾಗದಿಂದ 6:30 7:30 8:30 9:30 ಬೇರೆ ಬೇರೆ ಗ್ರಹಗಳದ್ದು ಆಧಿಪತ್ಯ ಬರುತ್ತೆ ಆಯಾ 1 ಗಂಟೆಗೆ ಏನೇನೋ ಬದಲಾವಣೆ ಆಗ್ತಿರುತ್ತೆ ನಿಮಗೆ ಕುಜಹೋರ ಇದ್ದಾಗ ಅದಕ್ಕೆ ವಿರುದ್ಧವಾದಂಥ ಕೆಲಸಕ್ಕೆ ಹೋದರೆ ಅದಾಗಲ್ಲ ಸರ್ ಈಗ ಜ್ಯೋತಿಷ್ಯವನ್ನು ಇಷ್ಟು ಅಧ್ಯಯನ ಮಾಡಿರೋದ್ರಿಂದ ನಿಮ್ಮ ಬದುಕಿನ ಪ್ರತಿ ಕ್ಷಣವೂ ನಿಮಗೆ ಆನಂದಮಯನ ಹೇಳಿ ನಿಮಗೆ ಸಮಸ್ಯೆಗಳೇ ಬರೋದಿಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಜ್ಯೋತಿಷ್ಯವನ್ನು ಒಂದು ಶಿಕ್ಷಣವಾಗಿ ಎಲ್ಲರಿಗೂ ಕಲಿಸ್ಬಿಟ್ರೆ ಬೆಸ್ಟ್ ಅಲ್ಲ ಕಲಿಸ್ಬೋದು ಇದನ್ನು ಏನೋ ಹೇಳಿದ್ರಲ್ಲ ನೀವು ಆಗಲೇ ಯಾರ್ಯಾರೋ ಇದನ್ನು ಬೇರೆ ಬೇರೆ ರೂಪ ಕೊಟ್ಟು ಆ ರೂಪ ಇನ್ನೇನೇನೇನು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೋ ಅನ್ನೋ ಒಂದು ಕಾರಣಕ್ಕೆ ಇದನ್ನು ವಿದ್ಯಾಭ್ಯಾಸ ಮಾಡಿಲ್ಲ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೆ ನಾನು ಬಹಳಷ್ಟು ಜನ ಕೇಳ್ತೀನಿ ಈ ಶಾಸ್ತ್ರ ಇದೆಯಲ್ಲ ಸರ್ ಯುವ ಪೀಳಿಗೆಗೆ ಬಹಳ ಉಪಯುಕ್ತವಾದಂಥ ಶಾಸ್ತ್ರ ಯುವ ಪೀಳಿಗೆಗೆ ಯಾಕೆ ಅಂದರೆ ಒಬ್ಬ ಮನುಷ್ಯ 15 ವರ್ಷ 12 ವರ್ಷದವರೆಗೂ ಜ್ಯೋತಿಷ ಅಪ್ಲೈ ಆಗಲ್ಲ ಬಿಡಿ ಯಾಕೆಂದರೆ ಆಟದ ವಯಸ್ಸು ಅವನು SSLC ಮುಗಿಸಿದ ಕೂಡಲೇ ಮುಂದೆ ಏನು ಓದಬೇಕು ನಾನು ಯಾವ ಕೆಲಸಕ್ಕೆ ಹೋಗಬೇಕು ಯಾವ ಕೆಲಸಕ್ಕೂ ಅವರು ಸೂಕ್ತ ಅನ್ನೋದು ಜ್ಯೋತಿಷ್ಯದಲ್ಲಿ ಒಂದಿಷ್ಟು ಎಕ್ಸ್ರೇ ಥರ ಸಿಕ್ಕುತ್ತೆ 350 ಜಾತಕದಲ್ಲಿ ನನಗೆ ಬಂದ ಸುಮಾರು ಜನ ಹೇಳಿದ್ದಾರೆ ಅಲ್ಲಮ್ಮ ನಿನಗಿಲ್ಲಿ ವೈದ್ಯಕೀಯ ಇಲ್ಲ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ ನಿಂಗೆ ವೈದ್ಯಕೀಯ ಇಲ್ಲ ಅದಕ್ಕೆ ಯಾಕೆ ಹೋದೆ ಅಂದರೆ ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮೇಲೆ ಸೇರಿಸ್ಬಿಟ್ರು ಅಂದರೆ ಈಗ ಮಗುವಿನ ಶಿಕ್ಷಣವನ್ನು ನಿರ್ಧರಿಸಬೇಕಾದರೂ ಒಂದು ಸರಿ ಅವರು ಜ್ಯೋತಿಷ್ಯವನ್ನು ನೋಡೋದು ಒಳ್ಳೆಯದ ಖಂಡಿತ ಮಗುವಿನ ಮನಸ್ಥಿತಿ ಗೊತ್ತಾಗುತ್ತೆ ಸರ್ ಈ ಮಗುಗೆ ಲೆಕ್ಕದ ಬಗ್ಗೆ ತುಂಬ ವೀಕ್ ಇದೆ ಗಣಿತಶಾಸ್ತ್ರ ಇದಕ್ಕೆ ತಲೆಗೆ ಹತ್ತೋಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಸರ್ ಆವಾಗ ಅದಕ್ಕೆ ಬಿಟ್ಟು ಬೇರೆ ಅದಕ್ಕೆ ಗಣಿತಶಾಸ್ತ್ರ ಹೆಚ್ಚು ಇಲ್ಲದೇ ಇರತಕ್ಕಂಥ ವಿದ್ಯಾಭ್ಯಾಸಕ್ಕೆ ಸೇರಿಸ್ಬೋದು ಆರ್ಟ್ಸ್ ನಾವು BA ಅಂತೀವಲ್ಲ ಆ ಮಗುವಿಗೆ ಕನ್ನಡ ಹಿಸ್ಟ್ರಿ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ ಅದಕ್ಕೆ ಸೇರಿಸ್ಬೋದು ಈ ಹೆಚ್ಚು ಭಯೋತ್ಪಾದಕತೆಗೆ ಹೋಗ್ತದಲ್ಲ ಕೆಲವು ಮನಸ್ಸು ಅದಕ್ಕೆ ಏನು ಕತೆ ಭಯೋತ್ಪಾದಕತೆ ಹೋಗುವಂಥದ್ದಕ್ಕೆ ಕಾಂಬಿನೇಷನ್ ಬೇರೆ ಬೇರೆ ಇದೆ ಕುಜ ತುಂಬ ಸ್ಟ್ರಾಂಗ್ ಇದ್ದು ಕುಂಡಲಿಯಲ್ಲಿ ಅದಕ್ಕೆ ರಾಹುವಿನ ದೃಷ್ಟಿ ಅಥವಾ ಯುತಿ ಇದ್ದರೆ ಮನಸ್ಸು ವಿಕೃತದೆಡೆಗೆ ಎಳೀತದೆ ನಾಟ್ ಭಯೋತ್ಪಾದಕತೆ ವಿಕೃತ ದೃಷ್ಟಿ ಅಂದರೆ ಮನುಷ್ಯನ ಜೀವನಗೆ ವಿರುದ್ಧ ದಾರಿಗೆ ರೇಪಿಸ್ಟ್ಗಳು ಅವರು ಹೌದು ವಿರುದ್ಧ ದಾರಿಗೆ ಸೆಳೆತ ಈ ಅಮಾಯಕ ಹೆಣ್ಮಕ್ಕಳು ಅದಕ್ಕೆ ಬಲಿಯಾಗ್ತಾರಲ್ಲ ಆ ಬಲಿಯಾದವರ ಸಮಸ್ಯೆ ಬಲಿಯಾದವರ ಕುಂಡಲಿಯಲ್ಲಿ ಅವ್ರದ್ದು ಹಾಗಿರುತ್ತೆ ಅಂದರೆ ಈಕೆ ಈ ಥರ ದುರಂತಕ್ಕೊಳಗಾಗುವ ಸಾಧ್ಯತೆ ಇದೆ ಅದನ್ನು ಜ್ಯೋತಿಷ್ಯದ ಮೂಲಕ ಮೊದಲೇ ಕಂಡುಹಿಡಬಹುದು ಖಂಡಿತ ಕಂಡು ಒಂದು ಕೆಲವು ಹೆಣ್ಮಕ್ಳದ್ದು ಕುಂಡಲಿ ಬರುತ್ತಾನ ಈಗ ನಿಮ್ಮ ಹತ್ರ 300 ಚಿಲ್ಲರೆ ನೀವು ಬರೆದಿದ್ದೀರಲ್ಲ ಹೌದು ಈ ನಾನು ಕೇಳಿದ ಇಂಥ ವಿಕ್ಷಿಪ್ತ ಕೆಲವು ಪ್ರಶ್ನೆಗಳಿಗೆ ಯಾವುದಾದ್ರೂ ಆಹಾರವಾಗುವಂಥದ್ದು ಬಂದಿತ್ತ ತುಂಬ ಬಂದಿದೆ ಸರ್ ನೀವು ಅದಕ್ಕೆ ಏನಾದರೂ ಪರಿಹಾರ ಹೇಳಿದ್ದೀರಾ ಖಂಡಿತ ಎಚ್ಚರಿಕೆ ಹೇಳಿದ್ದೀರಾ ಹೇಳಿ ಎಚ್ಚರಿಕೆ ಹೇಳೋದಲ್ಲ ಬರದೇ ಕೊಡ್ತೀನಿ ನೀನು ಕನ್ಯೆಯಾಗಿದ್ದರೆ ನೀನು ಹೆಚ್ಚು
ಹುಡುಗರ ಅಥವಾ ಪುರುಷರ ಸಹವಾಸದಲ್ಲಿ ಎಚ್ಚರಿಕೆಯಿಂದಿರಬೇಕು. ಎಲ್ಲರೂ ನಿನ್ನನ್ನು ಮೋಹಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಎಚ್ಚರವಾಗಿರಬೇಕು. ಬರದೇ ಕೊಡ್ತೀನಿ ನಾನು ಹೇಳಿಗಳೋದಿಲ್ಲ, ನಾನು ಹೇಳ್ತೀನಿ ಅವರು ಯಾವಾಗಲೂ ಓದ್ಕೊಳ್ಳಿ ಅಂತ. ಮೊನ್ನೆ ಒಂದು ಕುಂಡಲಿಯ ವಿಶೇಷ ಸರ್, ನಾನು ಆ ಹುಡುಗಿಯ ಜಾತಕ ಬರಿತಾ ಬರಿತಾ ನನಗೆ ಒಂದು ಇಂಟ್ಯೂಷನ್ ಬರ್ತದೆ, ಈ ಹುಡುಗಿ ಬೇರೆ ಮತಕ್ಕೆ ಮತಾಂತರ ಆಗ್ತಾಳೆ ಅನ್ನೋದು ಒಂದು ಇಂಟ್ಯೂಷನ್ ಬರುತ್ತೆ ನನಗೆ. ಇಂಟ್ಯೂಷನ್ ಬಗ್ಗೆ ನೆನಪಾಗಿದ್ದು ಒಳ್ಳೆಯದಾಯಿತು. ಒಬ್ಬ ಜ್ಯೋತಿಷಿಗೆ ಅವನು ಗುರುಗಳಿಂದ ಕಲಿತದ್ದು, ಅನಂತರ ಅವನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದು, ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದಕ್ಕಿಂತ ಒಂದು ಅಂಶ ಜಾಸ್ತಿ ಅವನಿಗೆ ಅಂತರ್ದೃಷ್ಟಿ ಕೆಲಸ ಮಾಡಬೇಕು. ಅವರು ಪರಿಪಕ್ವವಾದ ಜ್ಯೋತಿಷಿ. ಅಂತರ್ದೃಷ್ಟಿ ಅಂತರ್ಧ್ವನಿ ಅಂತರ್ಧ್ವನಿ ಕೆಲಸ ಮಾಡಿದ್ರೆ ಅವರು ಪರಿಪಕ್ವ. ನನಗೊಂದು ಅಂತರ್ದೃಷ್ಟಿ ಈ ಥರ ಹೇಳುತ್ತೆ, ಇದು ಯಾವ ಶಾಸ್ತ್ರದಲ್ಲೂ ಯಾರು ಗುರುಗಳು ಹೇಳ್ಕೊಟ್ಟಿಲ್ಲ, ಈ ಕಾಂಬಿನೇಷನ್ ಇದ್ದರೆ ಮತಾಂತರ ಆಗ್ತದೆ ಅಂತ ಹೇಳಿಲ್ಲ. ಬರಿತಾ 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 ನಂಗೆ ಬರುತ್ತೆ, ಬಟ್ ಅದನ್ನು ದಾಖಲಿಸೋಂಗಿಲ್ಲ ಜಾತಕದಲ್ಲಿ, ನಾನು ಬರೀಲಿಲ್ಲ, ಬಂದಾಗ ಕೇಳ್ಕೊಂಡ್ರೆ ಆಯಿತು ಅಂತ. ತಂದೆ ತಾಯಿ ಬಂದರು, ಬಂದು ಕೂತ್ಕೊಂಡು ಎಲ್ಲ ಓದಿ ಆದಮೇಲೆ ಲಾಸ್ಟ್ಗೆ ಪ್ರಶ್ನೆ ಕೇಳಿದೆ, ನಿಮ್ಮ ಮಗಳು ಬೇರೆ ಮತಕ್ಕೆ ಮತಾಂತರವಾಗುತ್ತಾಳೆ ಅನ್ನುವ ಒಂದು ಅಂಶ ನನಗೆ ಗೋಚರಿಸಿದೆ, ಏನಾದರೂ ಸೂಚನೆಗಳನ್ನು ನಿಮ್ಮ ಮಗಳಲ್ಲಿ ಕಂಡಿದ್ದೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಕರೆಕ್ಟು ಸರ್, ಹೋದ ವರ್ಷ ಆಕೆ ಕತ್ತಿಗೆ ಆ ಮತಕ್ಕೆ ಸಂಬಂಧಪಟ್ಟಂಥ ಡಾಲರ್ ಎಲ್ಲ ಹಾಕ್ಕೊಂಡು ಅದೇ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ತಿರುಗಾಡ್ತಿದ್ದು. ನನಗೆ ರೋಮಾಂಚನ ಆಗೋಯಿತು. ನಾನು ಅವ್ರಿಗೆ ಇಮ್ಮಿಡಿಯೇಟ್ ಸಜೆಷನ್ ಕೊಟ್ಟೆ, ಒಂದು ಕೆಲಸ ಮಾಡಿ, ಆಕೆ ತಪ್ಪಲ್ಲ, ಕುಂಡಲಿಯಲ್ಲಿದೆ, ಆಕೆ ಮನಸ್ಸಿದೆಯಂಗೆ ಕೆಲಸ ಮಾಡಿದೆ, ನೀವು ಪ್ರತಿ ಗುರುವಾರ ಆಕೆಗೆ ಅಕ್ಕಯ್ಯ ಕೈಲಿ ಭಗವದ್ಗೀತೆ ಪೂಜೆ ಮಾಡಿಸಿ, ಒಂದು 21 ವಾರ ಮಾಡಿಸಿ, ಬದಲಾಗುವ ಸಾಧ್ಯತೆ ಇದೆ. ಏಕೆಂದರೆ ಆ ಒಂದು ಗ್ರಂಥಕ್ಕೆ ಎಷ್ಟು ಪವರ್ ಇದೆ, ಆ ಗ್ರಂಥಕ್ಕೆ ಅಂತ ಅದ್ಭುತವಾದ ಪವರ್ ಇದೆ, ಮಾಡಿಸ್ತೀವಿ ಅಂದರು. ಇನ್ ಕೇಸ್ ನೀವು ಬಾಡಿಸಿಯೂ ಆಕೆ ಬದಲಾಗದಿದ್ದಲ್ಲಿ, ಏನಪ್ಪ ಅವರು ಈ ಥರ ಹೇಳಿದ್ರು ಹಂಗಾದರೂ ಆಗಲಿಲ್ವಲ್ಲ, ನಾವು ಪ್ರಯತ್ನ ಪಡ್ತಿರೋದಷ್ಟೇ ಇದು ಚೇಂಜ್ ಆಗಿಬಿಡ್ತಾಳೆ ಅಂತಲ್ಲ, ಆದರೆ ತಲೆ ಕೆಡಿಸ್ಕೋಬೇಡಿ, ಆ ಕ್ಷೇತ್ರದಲ್ಲೇ ಪ್ರಬುದ್ಧತೆಯನ್ನು ಹೊಂದ್ತಾಳೆ. ನೀವೊಂದು ಮನ್ಸರಿ ಇಟ್ಟು ಅವರು ಸರಿ ಸರ್ ಅಂತ. ಈ ರೀತಿಯ ಘಟನಾವಳಿಗಳು ಇಲ್ಲಿ ತುಂಬ ಬರುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ಅದು ಈ ರಾಹುಗ್ರಹದ ಪ್ರಭಾವ ಮನಸ್ಸಿನ ಮೇಲೆ ತುಂಬ ಇದ್ದರೆ ನೀವು ನೋಡಿ, ಕುಂಡಲಿಯಲ್ಲಿ ರಾಹು ಸ್ಟ್ರಾಂಗ್ ಇದ್ದರೆ ಫಾರಿನ್ಗೆ ಹೋಗ್ತಾರೆ. ನಾನು ಫಾರಿನ್ಗೆ ಹೋಗಬೇಕು, ನಾನು ಅಲ್ಲೇ ಕೆಲಸ ಮಾಡಬೇಕು. ಅದೇ ಕಂದ ಹಾಗೆ ರಾಹುನೇ ಅದೇ ಹೊರದೇಶ, ಹೊರರಾಜ್ಯ, ಬೇರೆ ಭಾಷೆ, ಬೇರೆಯವ್ರ ಜೊತೆ ಒಡನಾಟ ರಾಹು. ಅಂದರೆ ಇದ್ದಲ್ಲಿಂದ ಅದು ಹೊರಗೆ ಹೋಗಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ ನಾವು ಯಾರು ಬಂದು ನಮ್ಮ ಹುಡುಗಿ ಹುಡುಗ ಫಾರಿನ್ಗೆ ಹೋಗ್ತಾರೆ ನೋಡಿ ಅಂದರೆ ರಾಹುನೇ ಫಸ್ಟ್ ನೋಡಿ. ರಾಹು ವ್ಯತಿರಿಕ್ತವಾಗಿ ಗುರು ಹೈಲೈಟ್ ಆಗಿದ್ದರೆ ಅವ್ರ ಡೈಲಾಗ್ ಹೆಂಗೆ ಗೊತ್ತಾ, ಯಾಕೆ ಸರ್ ನಮ್ಮ ದೇಶದಲ್ಲಿ ಏನಿದೆ, ಏನಾಗಿದೆ, ನಮ್ಮ ದೇಶದಲ್ಲಿ ದುಡಿಮೆ ಇಲ್ವಾ ಸರ್, ಅಲ್ಗೋಬೇಕಾ ಸರ್ ಅಂತ ಅವ್ರ ಬಾಯಲ್ಲಿ ಬರುತ್ತೆ. ಮನೋ ಅಷ್ಟು ಅವ್ರ ಮನಸ್ಸಂಗೆ ಕೆಲಸ ಮಾಡುತ್ತೆ. ರಾಹು ಪ್ರಭಾವ ಜಾಸ್ತಿಯಾಗಿ ಗುರುದು ಪವರ್ ಸ್ವಲ್ಪ ಕಡಿಮೆ ಇದ್ದು ರಾಹುದು ಶನಿದು ಪವರ್ ಜಾಸ್ತಿ ಇದ್ದರೆ ಏನಿದೆ ಸರ್ ನಮ್ಮ ದೇಶದಲ್ಲಿ ನೋಡಿದ್ರೆ ಅಮೇರಿಕಾ ಹೇಗೆ ಎಂತೆಂತ ಇವು ಅವ್ರ ಬಯಲಂಗ ಡೈಲಾಗ್ ಬರುತ್ತೆ, ಹಿಂಗೆ ಬರೆಸ್ಬಿಡುತ್ತೆ ಡೈಲಾಗು.